ರಟ್ಟಳ್ಳಿ ತಾಲೂಕಿನ ಮೊನ್ನೆ ಮಳೆಯಿಂದ ಆದಂತ ಹಾನಿ ಪ್ರದೇಶಗಳಿಗೆ ಇವತ್ತು ನಾನು ನಮ್ಮ ತಾಲೂಕಿನ ಎಲ್ಲ ಅಧಿಕಾರಿಗಳ ಜೊತೆಗೆ ಭೇಟಿ ಮಾಡ್ತಾ ಇದ್ದೀನಿ ಈಗಾಗಲೇ ವರದಿಯನ್ನು ಕೂಡ ನಾವು ಪಡೆದುಕೊಂಡಿದ್ದೇವೆ ನಮ್ಮಲ್ಲಿ ಮೂರು ಕಡೆ ಬ್ರಿಡ್ಜ್ಗಳು ಹಾಳಾಗಿದೆ ಮತ್ತು ಬೆಳೆ ಸಾಕಷ್ಟು ನಾಶ ಆಗಿದೆ ವಿಶೇಷವಾಗಿ ಸಿರಗಂಬಿ ಮತ್ತು ಸತ್ಯಹಳ್ಳಿ ಮಧ್ಯೆ ಒಂದು ಹಳ್ಳದ್ದು ಆಮೇಲೆ ತಾಲೂಕಿನ ಬೇರೆ ಬೇರೆ ಕಡೆ ಪುರ್ಕುಂಡಿ ಕಪ್ಪು ಕಡೆ ಬೆಳೆ ಹಾಳಾಗಿದೆ ಆ ಕೆಲವು ಕಡೆ ಇನ್ನೂ ಕೆರೆ ನೀರಿತ್ತು ನೀರಿದ್ದರಿಂದ ಸಮೀಕ್ಷೆ ಆಗಿಲ್ಲ ಈಗೆಲ್ಲ ಕೃಷಿ ಅಧಿಕಾರಿಗಳನ್ನು ರೆವಿನ್ಯೂ ಅಧಿಕಾರಿಗಳನ್ನು ಪಿ ಡಬ್ಲ್ಯೂ ಡಿ ಆರ್ ಡಿ ಪಿ ಆರ್ ಎಲ್ಲ ಅಧಿಕಾರಿಗಳನ್ನು ಕರೆದಿದ್ದೇವೆ ಅವ್ರ ಜೊತೆಗೆ ವೀಕ್ಷಣೆ ಮಾಡಿ ಅದು ವರದಿಯನ್ನು ಕೂಡಲೇ ಎಷ್ಟು ನಷ್ಟ ಆಗಿದೆ ಯಾವ ಪರಿಹಾರ ಕೈಗೊಳ್ಳಬೇಕು ಅನ್ನೋ ದೃಷ್ಟಿಯಲ್ಲಿ ಮುಖ್ಯಮಂತ್ರಿಗಳ ಗಮನಕ್ಕೆ ತರಬೇಕು ಅಂತೇಳಿ ಇವತ್ತು ಎಲ್ಲ ಸ್ಥಳಗಳಿಗೆ ಭೇಟಿ ಮಾಡ್ತಾಯಿದ್ದೀನಿ ಇವತ್ತು ಈಗಾಗಲೇ ಮುಖ್ಯಮಂತ್ರಿಗಳು ನಿನ್ನೆ ಕೂಡ ಹೇಳಿದರು ನಾವು ಇವತ್ತು ಬೆಂಗಳೂರಿಗೆ ಡೆಲ್ಲಿಗೆ ಹೋಗುವಂಥ ಸಂದರ್ಭ ಬರ್ಬೋದು ಅಂತ ಮಾಧ್ಯಮಗಳಲ್ಲಿ ಈಗಾಗಲೇ ಹೇಳಿದ್ದಾರೆ ಯಾಕೆಂದರೆ ಈಗಾಗಲೇ ಒಂದು ವಾರ ಆಯಿತು ಸರ್ಕಾರ ಯಡಿಯೂರಪ್ಪನವರು ರಾಜೀನಾಮೆ ಕೊಟ್ಟು ಮತ್ತು ಹೊಸ ಮಂತ್ರಿ ಮುಖ್ಯಮಂತ್ರಿಗಳಾಗಿ ಈಗ ಕೋವಿಡು ಮತ್ತು ಪರಿಹಾರ ನೆರೆ ಇರುವಂಥ ಸಂದರ್ಭದಲ್ಲಿ ಕೂಡಲೇ ಮಂತ್ರಿಮಂಡಲ ರಚನೆ ಮಾಡಬೇಕು ಅನ್ನೋದು ಎಲ್ಲರ ಒಂದು ಒತ್ತಾಯ ಆಗಿದೆ ಮನುಷ್ಯ ಆಶಾದಾಯಕವಾಗಿರಬೇಕು ಆ ದೃಷ್ಟಿಯಲ್ಲಿ ನಮಗೆ ನಾವೆಲ್ಲ ಕಾಂಗ್ರೆಸ್ ಪಕ್ಷವನ್ನು ತೊರೆದು ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟು ಬಂದಂಥವರು ಪಕ್ಷ ಇದುವರೆಗೂ ನಮ್ಮೆಲ್ಲರನ್ನ ಕೂಡ ಚೆನ್ನಾಗಿ ನಡೆಸ್ಕೊಂಡಿದೆ ಮುಂದೂ ಕೂಡ ಚೆನ್ನಾಗಿ ನಡೆಸ್ಕೊಳ್ತಾರೆ ಅನ್ನೋಂಥ ಭರವಸೆ ಇದೆ ಪ್ರಮುಖವಾಗಿ ನಿಮ್ಮ ಜೊತೆಗೆ ಬಂದಂಥ ಕೆಲವು ಜನರನ್ನ ಬಿಡ್ತಾರ ಅನ್ನೋದು ಇದೆ ಸರ್ ಅದು ಊಹಾಪೋಹ ಯಾರೂ ಅಧಿಕೃತವಾಗಿ ಹೇಳಿಲ್ಲ ಯಾರನ್ನು ಬಿಡ್ತೀವಿ ಯಾರನ್ನು ತೊಗೊತೀವಿ ಅಂತ ಯಾರೂ ಹೇಳಿಲ್ಲ ಯಡಿಯೂರಪ್ಪನವರು ಮೊನ್ನೆ ಒಂದು ಮಾತಲ್ಲಿ ಹೇಳಿದರು ಅವರಿಂದ ಸರ್ಕಾರ ರಚನೆ ಆಗಿದೆ ಅವರು ಎಲ್ಲರಿಗೂ ಕೂಡ ನಾವು ಸರಿಯಾದಂಥ ಸೂಕ್ತ ಸ್ಥಾನಮಾನವನ್ನು ಕಲ್ಪಿಸಿಕೊಡ್ತೇವೆ ಅನ್ನೋ ಮಾತನ್ನು ಯಡಿಯೂರಪ್ಪನವರು ಹೇಳಿದ್ದಾರೆ ಮತ್ತು ಪಕ್ಷದಲ್ಲಿ ಕೂಡ ನಾವು ಏನು ಕಾಂಗ್ರೆಸ್ ಬಿಟ್ಟು ಜೆ ಡಿ ಎಸ್ ಬಿಟ್ಟು ಬಿ ಜೆ ಪಿಗೆ ಬಂದಿದ್ದೇವೆ ಅವ್ರನ್ನ ಚೆನ್ನಾಗಿ ಇಲ್ಲಿವರೆಗೂ ಗೌರವಿಸಿದ್ದಾರೆ ಗೌರವಿಸ್ತೇವೆ ಅಂತ ಕೂಡ ಹೇಳಿದ್ದಾರೆ ಹಿರಿಯವ್ರ ಬಗ್ಗೆ ಮಾತಾಡೋಷ್ಟು ದೊಡ್ಡವರಲ್ಲ ನಾವು ನಾವು ಈಗ ತಾನೇ ಬಂದು ಬಿ ಜೆ ಪಿಗೆ 2 ವರ್ಷ ಆಗಿದೆ ಅದು ಪಕ್ಷದ ವರಿಷ್ಠರು ಅವ್ರಿಗಿಂತ ದೊಡ್ಡವರಿದ್ದಾರೆ ಉನ್ನತ ನಾಯಕರುಗಳಿದ್ದಾರೆ ಅವರೆಲ್ಲವನ್ನು ಕೂಡ ಸರಿಪಡಿಸ್ತಾರೆ ಕೆಲವರಿಗೆ ಕೆಲವು ಕಡೆ ಅಸಮಾಧಾನ ಆಗೋದು ಸಹಜ ಇರ್ತದೆ ಅದನ್ನು ಸರಿಪಡಿಸೋದು ನಮ್ಮ ಪಕ್ಷದ ವರಿಷ್ಠರು ಮಾಡ್ತಾರೆ